ಸೊ ಮದುವೆ ಆದ್ಮೇಲೆ ಏನಂದ್ರು ಸರ್ ಅಂಬರೀಶ್ ಸರ್ ವಿಷ್ಣು ಸರ್? ಅಲ್ಲ ಅವರೆಲ್ಲ ವಿಶ್ ಮಾಡಿದ್ರು ಒಳ್ಳೇದಾಗ್ಲಿ ನಿಮ್ಮಿಬ್ರಿಗೂ, ಕೊನೆಗೂ ಆದ್ರಲ್ಲ ಅಲ್ಲಿ ಇಲ್ಲಿ ಓಡಾಡೋದು ಕದ್ದು ಮುಚ್ಚಿ ಓಡಾಡೋದು ಎಲ್ಲ ನೋಡ್ತಾ ಇದಾರೆ. ಇಷ್ಟು ಜನನು ಇದ್ರು ಸರ್ ಅವತ್ತು, ವಿಷ್ಣು ಸರ್, ಅಂಬರೀಶ್ ಸರ್, ಸಿಂಗ್ ಸರ್, ನಮ್ ಜಗ್ಗಣ್ಣ ನೋಡಿ, ವೆರಿ ನೈಸ್. ಅದಾದ್ಮೇಲೆ ನಾನು ಒಂದೇ ಮಾತು, ನಾವಿಬ್ರು ಮಾತಾಡ್ಕೊಂಡಿದ್ದು ಇಷ್ಟು ಕಷ್ಟಪಟ್ಟು ಮದುವೆ ಆಗಿದ್ದೀವಿ, ಬಾಳಿ ಬದುಕಿ ತೋರಿಸ್ಬೇಕು, ಅದೊಂದೇ ನಾನು ಅವ್ರಿಗೆ ಹೇಳಿದ್ದು. ಈ ಪ್ರೀತಿ ಮದುವೆಗಿಂತ ಕಷ್ಟವಾದ್ದು, ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡಿಂಗ್ ಬರಬೇಕು, ಒಬ್ರಿಗೊಬ್ರು ಹೊಂದ್ಕೊಂಡು ಹೋಗೋದಿದೆಯಲ್ಲ ಅದೇ ಚಾಲೆಂಜಿಂಗ್. ಆ್ಯಂಡ್ ಆ 32 ವರ್ಷ ಅದನ್ನು ಮಾಡ್ಕೊಂಡು ಬಂದಿದ್ರು, ಜೋರ್ ಜಪಾಳೆ ಬಂದು. ಆವಾಗ ನಾವು ಮದುವೆ ಮಾಡಿಕೊಂಡು ಎಷ್ಟೋ ತಿಂಗಳುಗಳು ಹೋಟ್ಲಲ್ಲಿ ಕಳೆದ್ಬಿಟ್ಟಿದ್ದೀವಿ, ಮನೆ ಇಲ್ಲ, ಮಠ ಇಲ್ಲ, ಸಿನಿಮಾ ಮಾಡಿದ್ರಲ್ಲೆಲ್ಲ ಸಾಲ. ನಿಮ್ಮ ಮದುವೆಯಲ್ಲಿ ಅಂಬರೀಷ್ ಸರ್ ಪಾತ್ರ ಏನು ಸರ್? ಅಲ್ಲ, ಅವತ್ತು ನಮ್ಮ ಮದುವೆಗೆ ಅಂಬರೀಷ್ ಬರೋಕೆ ಆಗಲಿಲ್ಲ, ನಾವು ಹರಿಬೀರಲ್ಲಿ ಏನೋ ಹೋಗಿ ಹೋದೋ ಮದುವೆ ಮಾಡ್ಕೊಂಡ್ಬಿಟ್ಟು. ಬಟ್ ಆಮೇಲೆ ವಿಷ್ಣು ಸಾರು ಅಂಬರೀಷ್ ಸರ್ ಎಲ್ಲ ಕರೆದು ವಿಶ್ ಮಾಡಿ ಊಟ ಗೀಟ ಎಲ್ಲ ಕೊಡಿಸಿ ಎಲ್ಲ ಮಾಡಿದ್ರು. ಬಟ್ ಏನಂದ್ರೆ ಫೋನಲ್ಲಿ ಮಾತಾಡಿದಾಗ ಹೋಗೆ ಆ ಕಡೆ ಮದುವೆ ಮಾಡ್ಕೊಂಡು ಹೋಗೆ ಹಾಳಾಗೋಕೆ ಅನ್ನೋ ಥರ. ಬಿಗಿನಿಂಗ್ ಡೇಸ್ ಎಲ್ಲ ಹೆಂಗೆ ನಿಜ ಹೇಳಬೇಕು ಅಂತಂದರೆ, ನಾನು ಅಂಬರೀಷ್ ಎಲ್ಲ ಪೋಲಿ ಹುಡುಗರು, ಏನು ಕೆಲಸ ಇಲ್ಲ, ಕೇಮೆ ಇಲ್ಲ, ಏನಿಲ್ಲ, ಧನ್ವಂತರಿ ರೋಡಲ್ಲಿ ನಿಂತ್ಕೊಳ್ಳೋದು ಒಂದು ವಿಜಿ ವೈನ್ ಶಾಪ್ ಅಂತಿತ್ತು, ಅಲ್ಲಿ ಅಂಬರೀಷನ್ ಪರ್ಮನೆಂಟ್ ಅಡ್ಡ ಅದು. ನಾವು ಹೋಗೋ ಜೊತೆ ಒಂದು ಒನ್ ಅವರ್ ಹಾಫ್ ಆನ್ ಅವರ್ ಕಳೆದ್ಬಿಟ್ಟು ನಾವು ಹಂಗೆ ಹೋಗ್ತಿದ್ದೋ. ಬಟ್ ಕುಡಿತೀರ ಅಡ್ಡ ಅಂದ್ಬಿಟ್ಟು ಅಂದ್ರೆ ಕುಡಿತಿರ್ಲಿಲ್ಲ, ಏನೂ ಮಾಡ್ತಿರ್ಲಿಲ್ಲ. ಬಟ್ ಸುಮ್ಮನೆ ನಿಂತ್ಕೊಳ್ಳೋದು ಒಂದು ಜಾಗ ಇರೋಕ್ಕೆ, ನಿಂತ್ಕೊಳ್ಳೋಕ್ಕೆ, ಹೋದವ್ರನ್ನ ಬಂದವ್ರನ್ನೆಲ್ಲ ಮಾತಾಡ್ಸೋಕ್ಕೆ, ಮಾರಾಣಿ ಹುಡುಗಿರು ಹೋಗೋರು ಬರೋರು ಅವ್ರನ್ನೆಲ್ಲ ನೋಡ್ಕೊಂಡು ಮಾತಾಡ್ಸೋಕ್ಕೆ ಅಲ್ಲಿ ನಿಂತಿರ್ತವೆ. 32 ವರ್ಷಗಳ ಕಾಲ ಆನಂದವಾಗಿ ಕಷ್ಟನ ಸುಖನ ನೋಡಿಕೊಂಡು ಇವತ್ತು ನಮ್ಮ ಈ ಸ್ಮಾರ್ಟ್ ವೇದಿಕೆಯಲ್ಲಿದ್ದಾರೆ. ಆ 32 ವರ್ಷದ ಹಿಂದೆ ಏನು ಸಡನ್ ಆಗಿ ಮದುವೆ ಆದ್ರಿ, ಹುಡುಗನಿಗೂ ಗೊತ್ತಿಲ್ಲ, ಹೆಣಗೂ ಏನಾಗುತ್ತೋ ಅಂತ ಗೊತ್ತಿಲ್ಲ, ಅವತ್ತು ಹೆಚ್ಚು ಜನ ಕಣ್ ತುಂಬಿಕೊಳ್ಳಕ್ ಆಗಲಿಲ್ಲ, ಆ ಒಂದು ಮೂಮೆಂಟ್ನ ಇವತ್ತು ನಮ್ಮ ಈ ಸ್ಮಾರ್ಟ್ ಜೋಡಿ ವೇದಿಕೆ ಮೇಲೆ ರೀಕ್ರಿಯೇಟ್ ಮಾಡೋಣ. ಬರಲಿ ಬರಲಿ ಪ್ರಾಪರ್ಟಿ ಬರಲಿ. ಈಗ ನಮ್ಮ ವೇದಿಕೆಯಲ್ಲಿ ಒಂದು ಸ್ಪೆಷಲ್ ಮೂಮೆಂಟ್ನ ಕ್ರಿಯೇಟ್ ಮಾಡ್ತಿದ್ದೀವಿ. ಮ್ಯಾಮ್, ಮುನ್ನಿ ಮ್ಯಾಮ್, ಈ ಸ್ಪೆಷಲ್ ಮೂಮೆಂಟ್ ಅಲ್ಲಿ ಸರ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಥ್ಯಾಂಕ್ ಯು ಫಾರ್ ಬೀಯಿಂಗ್ ದೇರ್, ಐ ಲವ್ ಯು. ಇಷ್ಟು ವರ್ಷ ನನ್ನ ಚೆನ್ನಾಗಿ ನೋಡ್ಕೊಂಡಿದ್ದಕ್ಕೆ, ನನಗೆ 3 ಒಳ್ಳೆ ಮಕ್ಕಳನ್ನ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಇವತ್ತವರೆಗೂ ಏನೇ ಜಗಳ ಪಗಳ ಏನೇ ಆಡಿಕೊಂಡ್ರು ನಾವು ಚೆನ್ನಾಗಿದ್ದೀವಿ, ದೇವರ ಕೃಪೆ ಆಶೀರ್ವಾದ ಅಂತ ಹೇಳಕ್ ಇಷ್ಟಪಡ್ತೀನಿ.